ಓಂ ಶಾಂತಿ. ಮುರುಳಿಯ ದಿನಾಂಕ 24/3/2021. ಪ್ರಾತಃ ಮುರುಳಿ, ಬಾಗ್ದಾದ್, ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಈ ಸಮಯದಲ್ಲಿ ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಾ. ಆದ್ದರಿಂದ ನಿಮ್ಮದು ಸ್ಮರಣೆಯಾಗುತ್ತದೆ, ಪೂಜೆ ಆಗುವುದಿಲ್ಲ. ಏಕೆಂದರೆ ಶರೀರ ಅಪವಿತ್ರವಾಗಿದೆ. ಪ್ರಶ್ನೆ: ಯಾವನಶೆ ನೀವು ಮಕ್ಕಳ ಬುದ್ಧಿಯಲ್ಲಿ ನಿರಂತರವಾಗಿ ಇರಬೇಕು? ಉತ್ತರ: ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜಧಾನಿಯ ಆಸ್ತಿಯನ್ನು ಪಡೆಯುತ್ತೇವೆ. ಈ ನಶೆ ನಿಮಗೆ ನಿರಂತರವಾಗಿ ಇರಬೇಕು. ವಿಶ್ವದ ಮಾಲೀಕರಾಗಬೇಕೆಂದರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕು. ಎಂದೂ ಸಹ ತಂದೆಯ ನಿಂದನೆ ಮಾಡಿಸಬಾರದು. ಯಾರೊಂದಿಗೂ ಜಗಳ ಕಲಹ ಮಾಡಬಾರದು. ನೀವು ಕವಡೆಯಿಂದ ವಜ್ರದ ಸಮಾನ ಆಗುತ್ತೀರಾ. ಆದ್ದರಿಂದ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಗೀತೆ ಯಾರು ತಂದೆಯ ಜೊತೆಯಲ್ಲಿರುತ್ತಾರೆ ಅವರ ಮೇಲೆ ಜ್ಞಾನದ ಸುರಿಮಳೆಯಾಗುತ್ತದೆ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಯಾರು ತಂದೆಯ ಜೊತೆಯಲ್ಲಿರುತ್ತಾರೆ ಅವರು ಬಾಪ್ ದಾದಾರವರ ಜೊತೆಯಲ್ಲಿರುತ್ತಾರೆ. ಈಗಂತೂ ಡಬ್ಬಲ್ ಇದ್ದಾರೆ ಅಲ್ವಾ. ಇದನ್ನು ಚೆನ್ನಾಗಿ ತಿಳಿಸಲಾಗುವುದು ಬ್ರಹ್ಮರವರ ಮೂಲಕ ಪರಂಪಿತ ಪರಮಾತ್ಮ ಶಿವ ಹೇಗೆ ಸ್ಥಾಪನೆ ಮಾಡುತ್ತಾರೆ. ಅವರಂತೂ ಇದನ್ನು ತಿಳಿದುಕೊಂಡಿಲ್ಲ ಜಗತ್ತಿನ ಮನುಷ್ಯ ಮಾತ್ರರು. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಪರಮಾತ್ಮನಿಗೆ ತನ್ನ ಶರೀರವಿಲ್ಲ, ಕೃಷ್ಣನಿಗಂತೂ ತನ್ನ ಶರೀರವಿದೆ. ಪರಮಾತ್ಮ ಶ್ರೀಕೃಷ್ಣನ ಶರೀರದ ಮೂಲಕ ಬರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ. ಆದ್ದರಿಂದ ಅವಶ್ಯವಾಗಿ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಬೇಕಾಗುವುದು. ಮತ್ಯಾವುದೇ ಉಪಾಯವಿಲ್ಲ. ಪ್ರೇರಣೆಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಅಂದರೆ ಪ್ರೇರಣೆ ಇತ್ಯಾದಿಯ ಮಾತಿಲ್ಲ. ತಂದೆ ಬ್ರಹ್ಮರವರ ಮೂಲಕ ಎಲ್ಲವನ್ನೂ ತಿಳಿಸುತ್ತಾರೆ. ವಿಜಯ ಮಾಲೆ ಯಾವುದಕ್ಕೆ ರುದ್ರ ಮಾಲೆ ಎಂದು ಹೇಳಲಾಗುವುದು, ಅದನ್ನು ಮನುಷ್ಯರು ಪೂಜಿಸುತ್ತಾರೆ, ಸ್ಮರಣೆ ಮಾಡುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ರುದ್ರ ಮಾಲೆ ಕೇವಲ ಸ್ಮರಣೆ ಮಾಡಲ್ಪಡುತ್ತದೆ. ಮೇರು ಎಂದು ಬ್ರಹ್ಮ ಸರಸ್ವತಿಗೆ ಹೇಳಲಾಗುತ್ತದೆ. ಉಳಿದಂತೆ ಮಾಲೆ ಮಕ್ಕಳದಾಗಿದೆ. ವಿಷ್ಣುವಿನ ಮಾಲೆ ಒಂದೇ ಪೂಜಿಸಲ್ಪಡುವುದು. ಈ ಸಮಯದಲ್ಲಿ ನೀವು ಪುರುಷಾರ್ಥಿಗಳಾಗಿದ್ದೀರಾ. ನಿಮ್ಮದು ಅಂತಿಮದಲ್ಲಿ ಸ್ಮರಣೆಯಾಗುತ್ತದೆ. ಆತ್ಮಗಳ ಮಾಲೆಯೋ ಅಥವಾ ಜೀವಾತ್ಮರ ಮಾಲೆಯೋ ಪ್ರಶ್ನೆ ಬರುತ್ತೆ ಅಲ್ವಾ. ವಿಷ್ಣುವಿನ ಮಾಲೆ ಚೈತನ್ಯ ಜೀವಾತ್ಮಗಳ ಮಾಲೆ ಎಂದು ಹೇಳಬಹುದು. ಲಕ್ಷ್ಮೀನಾರಾಯಣರು ಪೂಜಿಸಲ್ಪಡುತ್ತಾರೆ ಅಲ್ವಾ. ಏಕೆಂದರೆ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿವೆ. ರುದ್ರ ಮಾಲೆ ಕೇವಲ ಆತ್ಮರದಾಗಿದೆ. ಏಕೆಂದರೆ ಆತ್ಮ ಪಾವನವಾಗಿದೆ, ಶರೀರ ಅಪವಿತ್ರವಾಗಿದೆ. ಶರೀರವನ್ನು ಪೂಜಿಸಲು ಸಾಧ್ಯವಿಲ್ಲ. ಆತ್ಮ ಹೇಗೆ ಪೂಜಿಸಲ್ಪಡುವುದು? ರುದ್ರ ಮಾಲೆ ಪೂಜಿಸಲ್ಪಡುತ್ತದೆ ಎಂದು ನೀವು ಹೇಳುತ್ತೀರಾ. ವಿಷ್ಣುವಿನ ಮಾಲೆ ಚೈತನ್ಯ ಜೀವಾತ್ಮರ ಮಾಲೆ ಎಂದೇ ಹೇಳಬಹುದು. ಲಕ್ಷ್ಮೀನಾರಾಯಣರು ಪೂಜಿಸಲ್ಪಡ್ತಾರೆ ಅಲ್ವಾ. ಏಕೆಂದರೆ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿವೆ. ರುದ್ರ ಮಾಲೆ ಕೇವಲ ಆತ್ಮರದಾಗಿದೆ. ಏಕೆಂದರೆ ಶರೀರ ಅಪವಿತ್ರವಾಗಿದೆ, ಅದನ್ನು ಪೂಜಿಸಲು ಸಾಧ್ಯವಿಲ್ಲ. ಆತ್ಮ ಹೇಗೆ ಪೂಜಿಸಲ್ಪಡುವುದು? ರುದ್ರ ಮಾಲೆ ಪೂಜಿಸಲ್ಪಡುತ್ತದೆ ಎಂದು ನೀವು ಹೇಳುತ್ತೀರಾ, ಆದರೆ ಪೂಜಿಸಲ್ಪಡುವುದಿಲ್ಲ. ಹೆಸರೇ ಆಗಿದೆ ಸಿಮ್ಮರಣಿ. ಅಂದಾಗ ಯಾರೆಲ್ಲ ಮಣಿಗಳಿದ್ದಾರೆಯೋ ಅವರು ಶರೀರದಲ್ಲಿದ್ದಾಗ ಸ್ಮರಣೆ ಮಾಡಲ್ಪಡುತ್ತಾರೆ. ಮಣಿಗಳು ನೀವು ಬ್ರಾಹ್ಮಣರದಾಗಿದೆ. ಯಾರನ್ನು ಸ್ಮರಣೆ ಮಾಡಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಇವರು ಬ್ರಾಹ್ಮಣರಾಗಿದ್ದಾರೆ,
ಭಾರತದ ಸೇವೆ ಮಾಡುತ್ತಾರೆಯೋ ಅವರನ್ನು ನಾವು ನೆನಪು ಮಾಡುತ್ತೇವೆ. ಇವರು ಬ್ರಾಹ್ಮಣರಾಗಿದ್ದಾರೆ, ಭಾರತದ ಸೇವೆ ಮಾಡುತ್ತಾರೆ. ಯಾರನ್ನು ಸ್ಮರಣೆ ಮಾಡುತ್ತೇವೆಂದು ಯಾರಿಗೂ ಗೊತ್ತಿಲ್ಲ. ಇವರು ಬ್ರಾಹ್ಮಣರಾಗಿದ್ದಾರೆ, ಭಾರತದ ಸೇವೆ ಮಾಡುತ್ತಾರೆ, ಇವರನ್ನು ನೆನಪು ಮಾಡಲಾಗುತ್ತದೆ ಎಂದು ತಿಳಿದುಕೊಂಡಿಲ್ಲ. ಜಗದಂಬ ಮತ್ತು ದೇವಿಯರು ಅನೇಕರಿದ್ದಾರೆ, ಅವರನ್ನು ನೆನಪು ಮಾಡಬೇಕೇ? ಲಕ್ಷ್ಮೀನಾರಾಯಣರು ಪೂಜೆಗೆ ಅರ್ಹರಾಗುತ್ತಾರೆ, ನೀವಲ್ಲ. ಏಕೆಂದರೆ ನಿಮ್ಮ ಶರೀರ ಪತಿತವಾಗಿದೆ, ಆತ್ಮ ಪವಿತ್ರವಾಗಿದೆ, ಆದರೆ ಅದು ಪೂಜಿಸಲ್ಪಡುವುದಿಲ್ಲ, ಸ್ಮರಣೆಗೆ ಯೋಗ್ಯವಾಗಿದೆ. ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ತಿಳಿಸುವಂತಿರಬೇಕು. ನೀವು ಬ್ರಾಹ್ಮಣಿಯರಾಗಿದ್ದೀರಾ, ನಿಮ್ಮ ನೆನಪಾರ್ಥಕ ದೇವಿಯರ ರೂಪದಲ್ಲಿದೆ. ನೀವು ಶ್ರೀಮಂತದಂತೆ ಸ್ವಯಂ ಪಾವನರಾಗುತ್ತೀರಾ, ಆದ್ದರಿಂದ ಈ ಮಾಲೆ ಮೊದಲು ಬ್ರಾಹ್ಮಣರದೆಂದು ತಿಳಿದುಕೊಳ್ಳಬೇಕು, ನಂತರ ದೇವತೆಗಳದು. ವಿಚಾರ ಸಾಗರ ಮಂಥನ ಮಾಡಿದಾಗ ಫಲಿತಾಂಶ ಸಿಗುವುದು. ಯಾವಾಗ ಆತ್ಮರು ಸಾಲಿಗ್ರಾಮಗಳ ರೂಪದಲ್ಲಿರುವವರು ಆಗ ಪೂಜಿಸಲ್ಪಡುತ್ತಾರೆ. ಶಿವನ ಪೂಜೆಯಾದಾಗ ಸಾಲಿಗ್ರಾಮಗಳಿಗೂ ಪೂಜೆ ನಡೆಯುವುದು. ಏಕೆಂದರೆ ಆತ್ಮವು ಪವಿತ್ರವಾಗಿದೆ, ಶರೀರವಲ್ಲ. ಕೇವಲ ನಿಮ್ಮದೇ ಸ್ಮರಣೆಯಾಗುತ್ತದೆ. ಏಕೆ? ನೀವು ಶರೀರದ ಜೊತೆ ಸೇವೆ ಮಾಡುತ್ತೀರಾ, ಆದ್ದರಿಂದ ನಿಮ್ಮದು ಪೂಜೆ ನಡೆಯುವುದಿಲ್ಲ. ನಂತರ ಯಾವಾಗ ಶರೀರ ಬಿಡುತ್ತೀರಾ ಆಗ ನೀವು ಸಹ ಶಿವನ ಜೊತೆ ಜೊತೆಯಲ್ಲಿ ಪೂಜಿಸಲ್ಪಡುತ್ತೀರಾ. ವಿಚಾರ ಮಾಡಬೇಕು ಅಲ್ವಾ? ನೀವು ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೀರಾ, ಶಿವ ತಂದೆಯು ಕೂಡ ಬ್ರಹ್ಮರವರಲ್ಲಿ ಬರುತ್ತಾರೆ ಅಂದಾಗ ಬ್ರಹ್ಮರವರು ಸಾಕಾರದಲ್ಲಿದ್ದಾರೆ, ನೀವು ಪರಿಶ್ರಮ ಪಡುತ್ತೀರಾ. ಈ ಮಾಲೆ ಹೇಗೆ ಸಾಕಾರಿಯಾಗಿದೆ? ಬ್ರಹ್ಮ, ಸರಸ್ವತಿ ಮತ್ತು ನೀವು ಜ್ಞಾನ ಗಂಗೆಯರು. ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೀರಿ. ಈ ರುದ್ರಯಜ್ಞವನ್ನು ರಚಿಸಿದ್ದೀರಿ. ಪೂಜೆ ಮಾಡುವಾಗ ಅದರಲ್ಲಿ ಕೇವಲ ಶಿವ ಮತ್ತು ಸಾಲಿಗ್ರಾಮಗಳಿರುತ್ತವೆ. ಅದರಲ್ಲಿ ಬ್ರಹ್ಮ, ಸರಸ್ವತಿಯ ಅಥವಾ ನೀವು ಮಕ್ಕಳ ಹೆಸರಿಲ್ಲ. ಇಲ್ಲಂತೂ ಎಲ್ಲರ ಹೆಸರು ಇದೆ, ನಿಮ್ಮ ಸ್ಮರಣೆ ಮಾಡುತ್ತಾರೆ. ಯಾರ್ಯಾರು ಜ್ಞಾನ ಗಂಗೆಯರಿದ್ದರು, ತಂದೆಯಂತೂ ಸಾಗರ ಆಗಿದ್ದಾರೆ, ಇವರು ಬ್ರಹ್ಮಪುತ್ರ, ದೊಡ್ಡ ನದಿಯಾಗಿದ್ದಾರೆ. ಈ ಬ್ರಹ್ಮ ಬಾಬಾರವರು ತಾಯಿಯೂ ಆಗಿದ್ದಾರೆ. ಸಾಗರ ಅಂತೂ ಒಬ್ಬರೇ ತಂದೆಯಾಗಿದ್ದಾರೆ, ಶಿವ ತಂದೆ. ಆದರೆ ಗಂಗೆಯರು ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ. ನಂಬರ್ ವಾರ್, ಯಾರಲ್ಲಿ ಒಳ್ಳೆಯ ಜ್ಞಾನವಿದೆಯೋ ಅವರಿಗೆ ಸರೋವರವೆಂದು ಹೇಳಲಾಗುವುದು. ಮಹಿಮೆಯೂ ಇದೆ. ಮಾನಸ ಸರೋವರದಲ್ಲಿ ಮಿಂದರೆ, ಮುಳುಗಿದರೆ ಫರಿಷ್ಠೆಗಳಾಗುತ್ತಾರೆಂದು ಹೇಳುತ್ತಾರೆ. ಅಂದಾಗ ನಿಮ್ಮ ಮಾಲೆ ಸ್ಮರಣೆ ಮಾಡಲ್ಪಡುತ್ತದೆ. ಸ್ಮರಣೆ ಎಂದು ಹೇಳುತ್ತಾರೆ ಅಲ್ವಾ, ಸ್ಮರಣೆ ಮಾಡಿರಿ. ಅವರಂತೂ ಕೇವಲ ರಾಮ ರಾಮ ಎಂದು ಹೇಳುತ್ತಾರೆ. ಆದರೆ ಯಾರ ಸ್ಮರಣೆಯಾಗುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ. ಯಾರು ಹೆಚ್ಚು ಸರ್ವಿಸ್ ಮಾಡುತ್ತಾರೆ ಅವರದೇ ಸ್ಮರಣೆಯಾಗುವುದು. ಮೊದಲು ತಂದೆ ಹೂ ಆಗಿದ್ದಾರೆ, ನಂತರ ಜೋಡಿ ಮಣಿಗಳು. ಇವರು ಬಹಳ ಪರಿಶ್ರಮ ಪಡುತ್ತಾರೆ. ಅನಂತರ ರುದ್ರ ಮಾಲೆಯೇ ವಿಷ್ಣುವಿನ ಮಾಲೆಯಾಗುವುದು. ನೀವಾತ್ಮರು ಕೇವಲ ಪೂಜಿಸಲ್ಪಡುತ್ತೀರ. ನೀವೀಗ ಗಾಯನಕ್ಕೆ ಯೋಗ್ಯರಾಗಿದ್ದೀರಾ. ನಿಮ್ಮದೇ ಸ್ಮರಣೆ ಇದೆ. ಬಾಕಿ ಈಗ ನಿಮಗೆ ಪೂಜೆ ನಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಆತ್ಮ ಪವಿತ್ರ, ಶರೀರ ಅಪವಿತ್ರವಾಗಿದೆ. ಅಪವಿತ್ರ ವಸ್ತು ಎಂದಿಗೂ ಪೂಜಿಸಲ್ಪಡುವುದಿಲ್ಲ. ಯಾವಾಗ ರುದ್ರ ಮಾಲೆಯಾಗಲು ಯೋಗ್ಯರಾಗುತ್ತೀರ ಆಗ ಅಂತಿಮದಲ್ಲಿ ನೀವು ಶುದ್ಧವಾಗುತ್ತೀರ. ಯಾರು ಯಾರು ಗೌರವಪೂರ್ಣವಾಗಿ ತೇರಡ್ಗಡೆಯಾಗುತ್ತಾರೆಂದು ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಸರ್ವಿಸ್ ಮಾಡುವುದರಿಂದ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ವಿಜಯ ಮಾಲೆಯಲ್ಲಿ ನಂಬರ್ ವಾರ್ ಆಗಿ ಯಾರೆಲ್ಲ ಬರುತ್ತಾರೆಂದು ತಿಳಿಯುತ್ತಾ ಹೋಗುವುದು. ಈ ಮಾತುಗಳು ಬಹಳ ಗುಹ್ಯವಾಗಿವೆ.
ಮನುಷ್ಯರು ಕೇವಲ ರಾಮ ರಾಮ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರು ಕ್ರಿಸ್ತನನ್ನ ನೆನಪು ಮಾಡುತ್ತಾರೆ. ಮಾಲೆ ಯಾರದಿರಬಹುದು? ಭಗವಂತ ಒಬ್ಬರೇ ಆಗಿದ್ದಾರೆ. ಬಾಕಿ ಯಾರು ಸನ್ಮುಖದಲ್ಲಿ ಕುಳಿತಿದ್ದಾರೆಯೋ ಅವರದೇ ಮಾಲೆಯಾಗುವುದು. ಈ ಮಾಲೆಯನ್ನು ನೀವೀಗ ತಿಳಿದುಕೊಂಡಿದ್ದೀರಾ? ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ತಿಳಿದುಕೊಂಡಿಲ್ಲವೆಂದರೆ ಅನ್ಯರು ಹೇಗೆ ತಿಳಿದುಕೊಳ್ಳುತ್ತಾರೆ? ಎಲ್ಲರನ್ನ ಪತಿತರಿಂದ ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಕ್ರೈಸ್ತನಿಗೆ ಪತಿತರನ್ನ ಪಾವನ ಮಾಡುವವರೆಂದು ಹೇಳುವುದಿಲ್ಲ. ಅವರು ಜನನ ಮರಣದ ಚಕ್ರದಲ್ಲಿ ಬಂದು ಕೆಳಗಿಳಿಯಲೇಬೇಕಾಗಿದೆ. ವಾಸ್ತವದಲ್ಲಿ ಅವರಿಗೆ ಗುರು ಎಂದು ಹೇಳುವುದಿಲ್ಲ, ಏಕೆಂದರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಯಾವಾಗ ಅಂತ್ಯವಾಗುವುದು, ವೃಕ್ಷ ಜಡ ಜಡೀಭೂತ ಸ್ಥಿತಿಯನ್ನು ತಲುಪುವುದು, ಆಗ ತಂದೆ ಬಂದು ಎಲ್ಲರಿಗೂ ಸದ್ಗತಿ ನೀಡುತ್ತಾರೆ. ಧರ್ಮ ಸ್ಥಾಪನೆ ಮಾಡುವ ಆತ್ಮರು ಮೇಲಿಂದ ಬರುತ್ತಾರೆ. ಅವರಂತೂ ಜನನ ಮರಣದಲ್ಲಿ ಬರಲೇಬೇಕಾಗಿದೆ. ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ. ಅವರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಮನುಷ್ಯರು ಯಾರೂ ಸಹ ಸತ್ಯವಾದ ಸದ್ಗುರುವಾಗಲು ಸಾಧ್ಯವಿಲ್ಲ. ಅವರಂತೂ ಕೇವಲ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಅವರ ಹಿಂದೆ ಪಾತ್ರವನ್ನು ಅಭಿನಯಿಸಲು ಎಲ್ಲರೂ ಬರತೊಡಗುತ್ತಾರೆ. ಯಾವಾಗ ಎಲ್ಲರೂ ತಮೋಪ್ರಧಾನ ಸ್ಥಿತಿಯನ್ನು ಹೊಂದುವರು, ತಂದೆ ಹೇಳುತ್ತಾರೆ, ಆಗ ನಾನು ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ. ಎಲ್ಲರೂ ವಾಪಸ್ ಹೋಗುತ್ತಾರೆ. ನಂತರ ಹೊಸದಾಗಿ ಚಕ್ರ ಪ್ರಾರಂಭವಾಗುವುದು. ನೀವು ರಾಜಯೋಗವನ್ನು ಕಲಿಯುತ್ತೀರಾ? ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರೇ ರಾಜ್ಯ ಪದವಿಯನ್ನು ಪಡೆಯುತ್ತಾರೆ. ಅದರಲ್ಲಿ ರಾಜರಾದರೂ ಆಗಬಹುದು, ಪ್ರಜೆಗಳಾದರೂ ಆಗಬಹುದು. ಪ್ರಜೆಗಳಂತೂ ಅನೇಕರು ತಯಾರಾಗುತ್ತಾರೆ. ರಾಜ್ಯ ಪದವಿಯನ್ನು ಪಡೆಯುವುದರಲ್ಲಿಯೇ ಪರಿಶ್ರಮವಿದೆ. ಅಂತಿಮದಲ್ಲಿ ಎಲ್ಲವೂ ತಿಳಿಯುತ್ತಾ ಹೋಗುವುದು. ಯಾರು ವಿಜಯ ಮಾಲೆಯಲ್ಲಿ ಪೊಣಿಸಲ್ಪಡುತ್ತಾರೆ ಎಂದು. ಅವಿದ್ಯಾವಂತರು ವಿದ್ಯಾವಂತರ ಮುಂದೆ ತಲೆಬಾಗುತ್ತಾರೆ. ಸತ್ಯಯುಗದಲ್ಲಂತೂ ಬರುತ್ತಾರೆ, ಆದರೆ ನೌಕರ ಚಾಕರರಾಗಬೇಕಾಗುವುದು. ಇದು ಎಲ್ಲರಿಗೂ ಅರ್ಥವಾಗುತ್ತದೆ. ಹೇಗೆ ಪರೀಕ್ಷೆಯ ದಿನಗಳಲ್ಲಿ ಯಾರು ಪಾಸ್ ಆಗುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಾಗುತ್ತದೆ. ವಿದ್ಯಾಭ್ಯಾಸದ ಕಡೆ ಗಮನವಿಲ್ಲದಿದ್ದರೆ ಫೇಲ್ ಆಗುತ್ತಾರೆ. ನಿಮ್ಮದು ಇದು ಬೇಹದ್ದಿನ ವಿದ್ಯಾಭ್ಯಾಸವಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಒಂದೇ ಆಗಿದೆ. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಬೇಕಾಗುವುದು. ಇದರಲ್ಲಿ ನಂಬರ್ ವಾರಾಗಿ ತೇರ್ಗಡೆಯಾಗುತ್ತಾರೆ. ರಾಜಯೋಗದ ವಿದ್ಯಾಭ್ಯಾಸ ಒಂದೇ ಆಗಿದೆ. ರಾಜ್ಯ ಪದವಿಯನ್ನು ಪಡೆಯುವುದರಲ್ಲಿ ಪರಿಶ್ರಮವಿದೆ, ಮತ್ತೆ ಸರ್ವಿಸನ್ನು ಮಾಡಬೇಕಾಗಿದೆ. ಯಾರು ರಾಜರಾಗುವರೋ ಅವರು ತಮ್ಮ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಒಳ್ಳೊಳ್ಳೆಯ ಮಕ್ಕಳು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡುತ್ತಾರೆ, ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ದೊಡ್ಡ ದೊಡ್ಡ ಹೂತೋಟವನ್ನು ತಯಾರು ಮಾಡಿರಿ, ಆಗ ತಂದೆ ಬಂದು ನೋಡುತ್ತಾರೆ. ಈಗಿನ್ನೂ ಬಹಳ ಚಿಕ್ಕದಾಗಿದೆ. ಬಾಂಬೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತಾರೆ. ಸೂರ್ಯವಂಶಿ ರಾಜಧಾನಿ ತಯಾರಾಗಬೇಕಾಗಿದೆ. ಅಂದ ಮೇಲೆ ಅನೇಕರು ತಯಾರಾಗುತ್ತಾರೆ. ಯಾರು ಪರಿಶ್ರಮ ಪಡುವರೋ ಅವರು ರಾಜರಾಗುತ್ತಾರೆ, ಉಳಿದವರು ಪ್ರಜೆಗಳಾಗುತ್ತಾರೆ. ಹೇ ಪ್ರಭು, ನಿನ್ನ ಸದ್ಗತಿಯ ಲೀಲೆ ಅಪರಮ ಪಾರ ಎಂದು ಗಾಯನವೂ ಇದೆ. ವಾಹ ಬಾಬ, ತಮ್ಮ ಗತಿ ಮತ್ತು ಸರ್ವರ ಸದ್ಗತಿ ಮಾಡುವ ಶ್ರೀಮತ ಎಲ್ಲದಕ್ಕಿಂತ ಭಿನ್ನವಾಗಿದೆ ಎಂದು ನೀವು ಹೇಳುತ್ತೀರಾ. ತಂದೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ, ಬಿಟ್ಟು ಹೋಗುವುದಿಲ್ಲ. ನಿರಾಕಾರಿ, ಆಕಾರಿ, ಸಾಕಾರಿ ಲೋಕವನ್ನು ತಿಳಿದುಕೊಂಡಿಲ್ಲ ಮನುಷ್ಯ ಮಾತ್ರರು. ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಸಂಪೂರ್ಣ ಜ್ಞಾನ ಅಲ್ಲ. ಮೊದಲು ಮೂಲವತನವನ್ನು ತಿಳಿದುಕೊಳ್ಳಬೇಕು. ಎಲ್ಲಿ ನಾವೆಲ್ಲ ಆತ್ಮರಿರುತ್ತೇವೆ,
ಇಡೀ ಸೃಷ್ಟಿಚಕ್ರವನ್ನು ಅರಿತುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಾ. ಇವೆಲ್ಲವೂ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಅವರಂತೂ ಶಿವ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳುತ್ತಾರೆ. ಚಿತ್ರವೂ ಇದೆ, ಅದರೂ ಸಹ ಪರಮಾತ್ಮ ನಾಮರೂಪದಿಂದ ಭಿನ್ನವೆಂದು ಹೇಳುತ್ತಾರೆ. ಮತ್ತೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಒಬ್ಬ ಪ್ರಧಾನಮಂತ್ರಿ ಹೇಳಿದ್ದರು, ಈಶ್ವರ ಸರ್ವವ್ಯಾಪಿ ಎಂಬುದನ್ನು ನಾವು ಒಪ್ಪುವುದಿಲ್ಲ. ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ ಅಂದಾಗ ಇದು ಈಶ್ವರನ ಕೆಲಸವಾ? ಮುಂದೆ ಹೋದಂತೆ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಆಗ ನಿಮ್ಮದು ವೃದ್ಧಿಯಾಗುವುದು. ತಂದೆ ರಾತ್ರಿಯೂ ಸಹ ತಿಳಿಸಿದ್ದರು, ಯಾರು ತಮ್ಮನ್ನು ಬುದ್ಧಿವಂತರೆಂದು ತಿಳಿದುಕೊಳ್ಳುತ್ತಾರೆ ಅವರು ಇಂತಿಂತಹ ಪತ್ರಗಳನ್ನು ಬರೆಯಿರಿ. ಈ ಸಂಪೂರ್ಣ ಜ್ಞಾನ ಏನು ಎಂಬುದನ್ನು ಅವರಿಗೆ ತಿಳಿಸಬೇಕು. ಇದನ್ನು ಬರೆಯಿರಿ, ನಾವು ಸಂಪೂರ್ಣ ಜ್ಞಾನವನ್ನು ಕೊಡಬಲ್ಲೆವು, ಮೂಲವತನದ ಜ್ಞಾನವನ್ನು ಕೊಡುತ್ತೇವೆ, ನಿರಾಕಾರ ತಂದೆಯ ಪರಿಚಯವನ್ನು ಹೇಳುತ್ತೇವೆ, ಮತ್ತು ಪ್ರಜಾಪಿತ ಬ್ರಹ್ಮ ಹಾಗೂ ಅವರ ಬ್ರಾಹ್ಮಣ ಧರ್ಮವನ್ನು ಕುರಿತು ತಿಳಿಸಬಲ್ಲೆವು. ಲಕ್ಷ್ಮೀನಾರಾಯಣರು ಮತ್ತು ರಾಮ ಸೀತೆಯರ ರಾಜ್ಯ ಹೇಗೆ ನಡೆಯುತ್ತದೆ, ಮತ್ತು ಅವರಿಂದ ರಾಜ್ಯವನ್ನು ಯಾರು ಕಸಿದುಕೊಂಡರು, ಆ ಸ್ವರ್ಗ ಎಲ್ಲಿ ಹೋಯಿತು ಎಂಬುದನ್ನು ತಿಳಿಸಲಾಗುವುದು. ಹೇಗೆ ಹೇಳಲಾಗುತ್ತದೆ, ನರಕ ಎಲ್ಲಿ ಹೋಯಿತು, ಸಮಾಪ್ತಿಯಾಯಿತು, ಸ್ವರ್ಗವೂ ಸಹ ಸಮಾಪ್ತಿಯಾಗುವುದು, ಆ ಸಮಯದಲ್ಲಿಯೂ ಭೂಕಂಪ ಇತ್ಯಾದಿ ಆಗುತ್ತದೆ, ಆ ವಜ್ರ ವೈಢೂರ್ಯದ ಮಹಲ್ಲುಗಳು ಮತ್ತೆ ತೆಗೆಯಲಾರದಂತೆ ಹೊರಟು ಹೋಯಿತು, ಚಿನ್ನ ವಜ್ರ ವೈಢೂರ್ಯಗಳ ಮಹಲ್ಲುಗಳು ಎಂದು ಕೆಳಗಿನಿಂದ ಹೊರಬಂದಿಲ್ಲ, ಸೋಮನಾಥ ಮುಂತಾದ ಮಂದಿರವಂತೂ ನಂತರ ಆಯಿತು ಅಂದಾಗ ಅದಕ್ಕಿಂತಲೂ ಮೊದಲಿನವರ ಮನೆಗಳು ಬಹಳ ಚೆನ್ನಾಗಿರುತ್ತವೆ. ಲಕ್ಷ್ಮೀನಾರಾಯಣರ ಮನೆ ಹೇಗಿರಬಹುದು, ಅವರ ಎಲ್ಲ ಸಂಪತ್ತು ಎಲ್ಲಿ ಹೋಯಿತು, ಈ ರೀತಿಯ ಮಾತುಗಳನ್ನು ಯಾವಾಗ ವಿದ್ವಾಂಸರು ಕೇಳಿಸಿಕೊಳ್ಳುತ್ತಾರೆ ಆಗ ಆಶ್ಚರ್ಯಚಕಿತರಾಗುತ್ತಾರೆ. ಆಗ ಇವರ ಜ್ಞಾನ ಬಹಳ ಶಕ್ತಿಶಾಲಿಯಾಗಿದೆ ಎಂದು ಹೇಳುತ್ತಾರೆ. ಮನುಷ್ಯರಂತೂ ಏನನ್ನು ತಿಳಿದುಕೊಂಡಿಲ್ಲ, ಕೇವಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇವೆಲ್ಲವೂ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ. ನಿಮಗೆ ದನ ಸಿಗುತ್ತದೆ ಅಂದಾಗ ಅದನ್ನು ದಾನ ಮಾಡಬೇಕು. ತಂದೆ ನಿಮಗೆ ಕೊಡುತ್ತಾ ಹೋಗುತ್ತಾರೆ, ಮತ್ತು ನೀವು ಸಹ ಕೊಡುತ್ತಾ ಹೋಗಿ. ಇದು ಅಕೂಟವಾದ ಖಜಾನೆಯಾಗಿದೆ, ಎಲ್ಲವೂ ಧಾರಣೆಯ ಮೇಲೆ ಆಧಾರಿತವಾಗಿದೆ. ಯಾರೆಷ್ಟು ಧಾರಣೆ ಮಾಡಿಕೊಳ್ಳುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ವಿಚಾರ ಮಾಡಿರಿ, ಕವಡೆಯಲ್ಲಿ ವಜ್ರಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಮೌಲ್ಯ ವಜ್ರಕ್ಕಿದೆ, ಕವಡೆಯ ಮೌಲ್ಯ ಎಲ್ಲದಕ್ಕಿಂತ ಕಡಿಮೆ. ನೀವೀಗ ಕವಡೆಯಿಂದ ವಜ್ರದ ಸಮಾನ ಆಗುತ್ತೀರಾ. ಈ ಮಾತುಗಳು ಎಂದು ಯಾರ ಸ್ವಪ್ನದಲ್ಲಿಯೂ ಬರುವುದಿಲ್ಲ. ಕೇವಲ ಇಷ್ಟನ್ನು ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಅವರು ಇದ್ದು ಹೋಗಿದ್ದಾರೆ, ಆದರೆ ಈ ರಾಜ್ಯವನ್ನು ಯಾರು ಕೊಟ್ಟರು, ಯಾವಾಗ ಕೊಟ್ಟರು ಎಂಬುದನ್ನು ತಿಳಿದುಕೊಂಡಿಲ್ಲ. ರಾಜ್ಯವನ್ನು ಯಾರು ಕೊಟ್ಟರು ಇಲ್ಲಂತೂ ಏನೂ ಇಲ್ಲ. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಪದವಿ ಸಿಗುತ್ತದೆ, ಇದು ಅದ್ಭುತ ಅಲ್ವಾ? ಮಕ್ಕಳ ಬುದ್ಧಿಯಲ್ಲಿ ಚೆನ್ನಾಗಿ ನಶೆ ಇರಬೇಕು, ಆದರೆ ಮಾಯೆ ಸ್ಥಿರವಾಗಿ ನಶೆ ಇರಲು ಬಿಡುವುದಿಲ್ಲ. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಈ ಜ್ಞಾನವನ್ನು ಓದಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಇದು ಎಂದಾದರೂ ಯಾರ ಬುದ್ಧಿಯಲ್ಲಾದರೂ ಬರುತ್ತದೆಯಾ? ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡಬೇಕು. ಗುರುವಿನ ನಿಂದಕರಿಗೆ ನೆಲೆ ಇಲ್ಲ, ಇದು ಇಲ್ಲಿನ ಮಾತಾಗಿದೆ. ಅವರಿಗಂತೂ ಅಲ್ಲಿ ಗುರಿ ಧ್ಯೇಯವೇ ಇರುವುದಿಲ್ಲ. ನಿಮಗೆ ಗುರಿ ಧ್ಯೇಯವಿದೆ, ತಂದೆ ಶಿಕ್ಷಕ ಗುರು ಮೂವರೂ ಇದ್ದಾರೆ. ನೀವು ತಿಳಿದುಕೊಂಡಿದ್ದೀರಾ,
ಈ ವಿದ್ಯಾಭ್ಯಾಸದಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಆದ್ದರಿಂದ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕು. ನಿಂದನೆ ಮಾಡಿಸುವಂತಹ ಯಾವುದೇ ಮಾತು ಇರಬಾರದು. ಯಾರ ಜೊತೆಯಲ್ಲಿಯೂ ಜಗಳ ಕಲಹ ಮಾಡಬಾರದು. ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕು. ತಂದೆಯ ಪರಿಚಯ ಕೊಡಬೇಕು. ತಂದೆ ತಿಳಿಸುತ್ತಾರೆ, ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು. ನಂಬರ್ ಒನ್ ದಾನ ದೇಹ ಅಭಿಮಾನದ್ದಾಗಿದೆ. ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿಗಳಾಗುತ್ತೀರಾ. ಇದು ಅಮೂಲ್ಯವಾದ ಜೀವನವಾಗಿದೆ. ತಂದೆ ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವೂ ನಿಮಗೆ ಈ ರೀತಿ ಓದಿಸಲು ಬರುತ್ತೇನೆ, ಮತ್ತು ನೀವು ಮರೆತು ಹೋಗುತ್ತೀರಾ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಜ್ಞಾನರತ್ನಗಳನ್ನು ಧಾರಣೆ ಮಾಡಿ ಮತ್ತು ಸರ್ವಿಸ್ ಮಾಡುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಎಲ್ಲರ ಜೊತೆ ಮಧುರವಾಗಿ ಮಾತನಾಡಬೇಕು. ತಂದೆಯ ನಿಂದನೆಯಾಗುವಂತಹ ಯಾವುದೇ ಮಾತುಗಳನ್ನು ಆಡಬಾರದು. ದೇಹಾಭಿಮಾನದ ದಾನ ಮಾಡಿ ಆತ್ಮ ಅಭಿಮಾನಿ ಮತ್ತು ಪರಮಾತ್ಮ ಅಭಿಮಾನಿ ಆಗಬೇಕು. ಎರಡನೇ ಪಾಯಿಂಟು, ಯಾವ ಜ್ಞಾನ ಧನ ಸಿಗುತ್ತದೆಯೋ ಅದರ ದಾನ ಮಾಡಬೇಕು. ವಿದ್ಯಾಭ್ಯಾಸದಿಂದ ರಾಜ್ಯಭಾಗ್ಯ ಸಿಗುತ್ತದೆ. ಈ ನಶೆಯಲ್ಲಿ ಸ್ಥಿತವಾಗಿರಬೇಕು. ಗಮನವಿಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು. ವರದಾನ, ಏಕಾಗ್ರತೆಯ ಅಭ್ಯಾಸದ ಮೂಲಕ ಅನೇಕ ಆತ್ಮರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಭವ. ವರದಾನದ ವಿಶ್ಲೇಷಣೆ, ಸರ್ವ ಆತ್ಮರ ಇಚ್ಛೆಯಾಗಿದೆ ಅಲೆದಾಡುತ್ತಿರುವ ಬುದ್ಧಿ ಹಾಗೂ ಮನಸ್ಸಿನ ಚಂಚಲತೆಯಿಂದ ಏಕಾಗ್ರತೆಯಾಗಬೇಕು ಎಂದು ಅಂದಾಗ, ಅವರ ಈ ಇಚ್ಛೆಯನ್ನು ಪೂರ್ಣ ಮಾಡಲು ಮೊದಲು ನೀವು ಸ್ವಯಂ ನಿಮ್ಮ ಸಂಕಲ್ಪಗಳನ್ನು ಏಕಾಗ್ರ ಮಾಡುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ನಿರಂತರ ಏಕರಸ ಸ್ಥಿತಿಯಲ್ಲಿ ಅಥವಾ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಈ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿರಿ. ಆಗ ವಿಶ್ವ ಕಲ್ಯಾಣಕಾರಿ ಭವದ ವರದಾನ ಪ್ರಾಪ್ತವಾಗುವುದು. ಸ್ಲೋಗನ್, ಬ್ರಹ್ಮ ತಂದೆಯ ಸಮಾನ ಗುಣಸ್ವರೂಪ, ಶಕ್ತಿ ಸ್ವರೂಪ ಮತ್ತು ನೆನಪಿನ ಸ್ವರೂಪರಾಗುವಂತಹವರೇ ಸತ್ಯ ಬ್ರಾಹ್ಮಣರು. ಓಂ ಶಾಂತಿ.